ಹೇಳು. ನಾನು ಆವತ್ತೇ ನಿಂಗೆ ಹೇಳ್ದೆ ತಾನೆ ನಮ್ ಲೈಫ್ ಬದಲಾಗತ್ತೆ ಅಂತ. ಆಫೀಸ್ ಅಲ್ಲಿ ಮ್ಯಾನೇಜರ್ ಏನ್ ಹೇಳಿದ್ರು? ನಿಮ್ಮ ಅಪ್ಪ ಪಕ್ಕದಲ್ಲವನ ಸುಮ್ನೆ ಹೋಗ ಕೇಳೋನು. ಹಾ ಇವಾಗ ಹೇಳು. ನಿನ್ ಫೋಟೋನ ಡೈರೆಕ್ಟರ್ ಶಶಿ ಅವ್ರ ಅಸಿಸ್ಟೆಂಟ್ ಕಳ್ಸಿದ್ದೆ. ಅವ್ರದ್ದು ನೆಕ್ಸ್ಟ್ ಪ್ರಾಜೆಕ್ಟ್ ಗೆ ಹೊಸ ಹೀರೋಯಿನ್ ಹುಡುಕ್ತಾ ಇದ್ರಂತೆ. ಗೊತ್ತಿಲ್ಲದೆ ನಿನ್ನ ಹೆಸರನ್ನ ಸೆಲೆಕ್ಟ್ ಮಾಡೋರೆ. ನಾಳೆ ಆಡಿಷನ್ ಬಂದ್ಬಿಡು. ಹೇ ಸೂಪರ್ ಕಣೋ, ಅಮ್ಮಂಗೂ ಈಗ ಪರವಾಗಿಲ್ಲ, ನಾನು ಈಗಲೇ ಹೊರಟು ಬರ್ತೀನಿ. ಏ ನೈಟೇ ಬಸ್ ಹತ್ಬಿಡು, ಹಾಗೆ ಬರ್ತಾ ಸ್ವೀಟ್ ಚೆತ್ಕೊಂಡ್ ಬಂದ್ಬಿಡು. ಹಲೋ ಸರಿ ಕಣೋ, ನಾನು ನೈಟ್ ಬಸ್ ಹತ್ತಿ ಕಾಲ್ ಮಾಡ್ತೀನಿ. ಅಮ್ಮ ಆರೋಗ್ಯ ಚೆನ್ನಾಗಿ ನೋಡ್ಕೋ, ಮಾತ್ರೆ ಎಲ್ಲ ಕರೆಕ್ಟ್ ಟೈಮಿಗೆ ತಗೋಬೇಕು. ಎಲ್ಲಿಗೆ ಹೋಗ್ತಿದ್ಯಾ? ಆಫೀಸ್ ಅಲ್ಲಿ ಮುಖ್ಯವಾದ ಕೆಲಸ ಇದೆಯಪ್ಪ, ಅದಕ್ಕೆ ನಾಳೆನೆ ಬರಕ್ ಹೇಳಿದ್ದಾರೆ. ಆಫೀಸಿಗೆ ಫೋನ್ ಮಾಡು. ಅರ್ಜುನ್ ಸರ್, ನಿಮ್ ತಾಯಿ ಹೇಳಿದ ಹಾಗೆ ದಿವ್ಯಾನೇ ನಿಮಗೆ ಸರಿಯಾದ ಜೋಡಿ. ಮಗಳನ್ನ ಹೇಗ್ ಬೆಳೆಸಿದ್ಯಾ? ಬಂದ್ ಬಿಡ್ತೀನಿ, ಏನಾದ್ರೂ ಮಾತಾಡ್ದೆ ಸಿನಿಮಾದಲ್ಲಿ ಸೇರಿ ಕುಣಿಯೋದನ್ನ ಕಲ್ತು ಮನೆ ಮರ್ಯಾದೆ ಎಲ್ಲ ತೆಗಿಯಕ್ ಹೊರಟಿದ್ಯಾ? ಹಲೋ, ನಮಸ್ಕಾರ, ಪಳನಿಯಪ್ಪ ಮಾತಾಡ್ತಾ ಇದ್ದೀನಿ. ಯಾಕೆ ಹೀಗ್ ಮಾಡಿದೆ? ಸರಿ, ನಾನು ಆಮೇಲೆ ಮಾಡ್ತೀನಿ. ಕೇಳಿಸ್ಕೋ, ಔಷಧಿ ಮಾತ್ರೆಗಳನ್ನ ತಗೊಂಡು ಆರೋಗ್ಯ ಚೆನ್ನಾಗಿ ನೋಡ್ಕೋ. ಮುಂದಿನ ವಾರ ನಿನ್ ಮಗಳ ಮದುವೆ. ನಿಮ್ಮಂತ ಮರ್ಯಾದಸ್ತ್ರ ಕುಟುಂಬಕ್ಕೆ ಹೆಣ್ಣು ಕೊಡೋದಕ್ಕೆ ನಾವು ಅದೃಷ್ಟ ಮಾಡಿದ್ವಿ. ಮುಂದಿನ ಮುಹೂರ್ತದಲ್ಲೇ ಮದುವೆ ಇಟ್ಕೊಳ್ಳೋಣ. ಅರಿವು, ನಾನ್ ನಿನಗೊಂದು ಗುಡ್ ನ್ಯೂಸ್ ಹೇಳ್ಬೇಕು. ಲೀಲಾ ಅಪ್ಪ ಬಂದಿದ್ದಾರೆ. ಈ ಸಂಬಂಧ ಅವ್ರಿಗೆ ತುಂಬಾ ಖುಷಿ ಕೊಟ್ಟಿದ್ಯಂತೆ. ಇನ್ನು ಒಂದು ವಾರದಲ್ಲಿ. ಹೌದು ಮಾಮ. ಲೇಯ್, ಹೆಣ್ಣು ತಾಳಿ ಕಡಿಸ್ಕೋಬೇಕಾದ್ರೆ ಅಳ್ತಾರೆ ಕಣೋ. ಯಾಕೆ ಹೇಳೋ? ಆ ನಂತರ ಜೀವನ ಪೂರ್ತಿ ಗಂಡಸರ ತಾನೆ ಅಳೋದು. ಆದ್ರೆ ಇವಳು ಫ್ಯಾಮಿಲಿ ಗರ್ಲ್, ಹೋಗ್ತಾ ಹೋಗ್ತಾ ಸರಿ ಹೋಗುತ್ತೆ. ಹೌದು, ಟ್ರಸ್ಟ್ ಮೀ, ಹೊರಡೋ ಸಂತೋಷವಾಗಿ. ಹೋಗೋಣಪ್ಪ. ಈಗೇ ನೀನ್ ಹೀರೋಯಿನ್ ಆಗ್ಬೇಕು, ಖಂಡಿತ ಆಗ್ತೀಯ. ಅಂತ ಒಂದ್ ದಿನ ಬಂದೇ ಬರುತ್ತೆ. ಅವತ್ತೊಂದಿನ ಈ ಊರಲ್ಲಿ ಫುಲ್ಲು ನನ್ನ ಪೋಸ್ಟರ್ ಬರುತ್ತೆ. ಈಗ ನಾನು ನನಗೆ ಅಂತ ಆಸೆ ಪಡೋ ಒಂದೇ ಒಂದು ವಿಷಯ, ನಾನು ನನ್ನ ಲೈಫಲ್ಲಿ ಮಿಸ್ ಮಾಡ್ಕೊಂಡಿದ್ದ ಲವ್ನ ಫೀಲ್ ಮಾಡಬೇಕು. ಸ್ವಲ್ಪ ಸ್ವಲ್ಪ ಜರ್ಕೊಳ್ಳಿ, ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಂಡು. ಯಾರು ನೀವೆಲ್ಲ? ಯಾರು ನೀವು? ನಾವು ನಿಮ್ಮ ಹೊಸ ಶತ್ರು. ಶತ್ರುನ? ಫ್ರೆಂಡ್ಸ್. ಫ್ರೆಂಡ್ಸ್? ಲೀಲಾ ಫ್ರೆಂಡ್ಸ್ ಸರ್. ಲೀಲಾ ಫ್ರೆಂಡ್ಸ್ ಅಂದ್ರೆ ನಿಮಗೂ ಫ್ರೆಂಡ್ಸ್ ಅಲ್ವಾ? ಡ್ರೈವರ್ ರಯ್ಯ ರಯ್ಯ. ಏನಪ್ಪ ಇಳಿ 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 ಇಳಿ. ಏನ್ರಿ ನೀವು ಕೇಳಿದ ಹಾಗೆ ಚೆನ್ನೈಯಲ್ಲಿ ಮನೆ, ನಮಗೋಸ್ಕರನೇ ತುಂಬಾ ಹುಡುಕಿ ಈ ಮನೆನ ಹುಡುಕ್ದೆ. ಎಲ್ಲ ವಸ್ತುಗಳನ್ನು ತಂದಿದ್ದೀನಿ, ನಿಮ್ಗೆ ಹೇಳದೆ ಮಾಡ್ಬಿಟ್ಟೆ ಅಂತ ಕೋಪ ಮಾಡ್ಕೋಬೇಡಿ. ಒಂದ್ ಸರ್ಪ್ರೈಸ್ ಆಗಿರ್ಲಿ ಅಂತ. ಸಾರಿ ಸಾರಿ, ಒಂದ್ ನಿಮಿಷ, ಓಪನ್ ಮಾಡ್ತೀನಿ. ನಿಮ್ ಬಲಗಾಲ ಒಳಗಿಟ್ಟು. ಆ ಮಗ, ಶೂಟಿಂಗ್ ಹೌಸ್ ಕೇಳಿದ್ಯಲ್ಲ, ಇಲ್ಲೊಂದು ಸಖತ್ತಾಗಿರೋದಿದೆ. ನೀನು 30 ಅಂದ್ರೆ ಮಾತಾಡ್ ನೋಡೋಣ. ಸಾರಿ ಸರ್, ಪರವಾಗಿಲ್ಲ. ಬೇಕು ಅಂತಾನೆ ಗುದ್ದೆ. ಹಾ, ಬರೀ 30 ಕಣ, ಒಂದಿನಕ್ಕೆ. ಹಲೋ, ಇದನ್ನ ತೆಗ್ದು ಸ್ವಲ್ಪ ಈ ಕಡೆ ಇಡ್ತೀರಾ? ನಮ್ಮ ಲಗೇಜ್ ನಾವು ತಗೋತೀವಿ, ನೀವು ಇಟ್ಬಿಡಿ.
ಹೋಗಿ ತಗೊಳ್ಳಿ, ಇದು ನನ್ನ ಬ್ಯಾಗ್. ನಿಮ್ಮ ಲಗೇಜ? ಏನೇ ಒಂದು ಸಿಟಿಯಲ್ಲಿ ಹಳ್ಳಿ ಥರ ಮನೆ ಹುಡುಕಿದ್ದಾನೆ, ಸೆಟ್ಲ್ ಆಗಿ ಮಾಡ. ಎಕ್ಸ್ಕ್ಯೂಸ್ ಮೀ, ಏನಂದ್ರಿ? ನಿಮ್ಮ ಲಗೇಜಾ? ಅರ್ಥ ಆಗಲಿಲ್ಲ. ಇರೋಕೆ ಬಂದ್ಮೇಲೆ ಲಗೇಜ್ ಇಲ್ಲಾಂದ್ರೆ ಹೇಗೆ? ಕಾಮಿಡಿ ಮಾಡಬೇಡಿ. ಫ್ರಿಡ್ಜಲ್ಲಿ ಏನಿದೆ ಅಂತ ಹೋಗಿ ನೋಡ್ತೀನಿ. ಏಯ್, ದೊಡ್ಡವ್ರ ಹತ್ರ ಹಿಂಗೆ ಮರ್ಯಾದೆಯಿಂದ ಮಾತಾಡೋದು? ಅರ್ಥ ಆಗೋಂಗ್ ಮಾತಾಡಬೇಕು. ಅದೇನಂದ್ರೆ ಸರ್, ನೀವು ಯಾರು ಅಂತ ನಮಗೆ 2 ವಾರದ ಹಿಂದೆ ಗೊತ್ತೇ ಇರಲಿಲ್ಲ. ಯಾಕೆ? ಲೀಲಾಗೆ ಗೊತ್ತಿರಲಿಲ್ಲ. ನಿಮ್ಮನ್ನು ನಂಬಿ ನಮ್ಮ ಫ್ರೆಂಡ್ನ ಹೆಂಗಿರಕ್ಬಿಡಕ್ಕಾಗತ್ತೆ? ನೀವೇ ಹೇಳಿ. ಒಂದು ವೇಳೆ ನೀವು ಬೆಳಗ್ಗೆ ನೋಡಕ್ಕೆ ಒಳ್ಳೆಯವ್ರ ಥರ ಇದ್ದು ನೈಟು ಸೈಕೋ ಆಗಿ ಅವಳಿಗೆ ಹಿಂಸೆ ಕೊಡಕ್ಕೆ ನೋಡಿದ್ರೆ? ಬ್ರೋ, ನಾನು ಅವಳ ಹಸ್ಬೆಂಡ್ ಬ್ರೋ. ಹಾಗಿದ್ರೆ ಮಾಡಿ ಮೇಲೆ ಹೋಗಿ ಮಲ್ಕೊಳ್ಳಿ. ಲೋ ಮಗ, ಹಂಗೆ ಸುತ್ತಾಡ್ಕೊಂಡು ಮಾಡಿ ಮೇಲೆ ಮಲ್ಕೊಳ್ಳಬೇಕು ನೋಡೋಣ.